ನಮಸ್ಕಾರ ಗುರುಗಳೇ. ನಮಸ್ಕಾರ. ಇಲ್ಲಿ ಏನು ಮಾಡ್ತಿದ್ದೀರಿ ಈಗ? ಇದು ಸೊಪ್ಪು ಚೆಲ್ತಾ ಇದ್ದೀವಿ. ಯಾವ ಸೊಪ್ಪು? ಪಾಲಾಕು ಮತ್ತು ಕಿಲ್ಕಿರಿ. ಓಕೆ. ಇದು ಎಷ್ಟು ದಿನದ ಬೆಳೆ? ಇದು ಒಂದು ಎಲ್ಲ ಒಂದು ತಿಂಗಳು ಲೆಕ್ಕ. ಒಂದು ತಿಂಗಳಲ್ಲಿ ಆಚೆ ಈಚೆ ಒಂದು ಐದು. ಈಗ ಏನು ಮಾಡ್ತಿದ್ದೀರಿ ಅಲ್ಲಿ? ಇದು ಬೀಜ ಚೆಲ್ಲಿದ್ದು ಬೆಳಗ್ಗೆ. ಸ್ವಲ್ಪ ಭೂಮಿ ಎಲ್ಲ ಇದಾಗಲಿ, ಇರೋ ತೇವಾಂಶ ಎಲ್ಲ ಹೇಳ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟಿದ್ದು. ಓಕೆ. ನೆನ್ನೆ ಮೊನ್ನೆ ಉಳಿಸಿದ್ದು. ಓಕೆ. ಇವಾಗ ಬೀಜನ ಚೆಲ್ಬಿಟ್ಟು ಅದನ್ನು ಒಳಗಡೆ ಇಳಿಸ್ತಾ ಇದ್ದೀವಿ. ಓಕೆ. ಒಳಗಡೆ ಇಳಿಸ್ತಾ ಇದ್ದೀರಾ? ಓಕೆ. ನೀವು ಈ ರೀತಿ ಇದು ಮಾಡಿ ಒಳಗಡೆ ಇಳಿಸ್ತೀರಾ? ಏನಕ್ಕೆ ಈ ಥರ ಅಂದರೆ, ಇದು ಕೈಯಲ್ಲೂ ಇದು ಮಾಡ್ಬೋದು, ಕಡಿಮೆ ಇದ್ದರೆ ಕೈಯೆಲ್ಲ ಇದು ಮಾಡಿಬಿಡ್ತಿದ್ದೆ. ಸಣ್ಣ ಸಣ್ಣ ಬೀಜ ಅಲ್ವಾ ಅದು, ಹೋಗ್ಬಿಡ್ತೇವೆ. ಓಕೆ. ಈ ಥರ ಆದರೆ ಈ ಮಳೆ ಬಿದ್ದರೆ ಇಲ್ಲಿ ನೀರು ನಿಂತ್ಕೊಳ್ತದೆ. ಇಲ್ಲಿರೋ ಇದು ಸತ್ತೋದ್ರು ಇಲ್ಲಿರೋ ಚೆನ್ನಾಗಿ ಬರ್ತದೆ. ಓ, ಇಲ್ಲಿರೋ ಬೀಜ ಚೆನ್ನಾಗಿ ಬರುತ್ತೆ, ಗಡ್ಡೆ ಮೇಲೆ ಇರೋದು. ಕೊನೆಗೆ ಮಳೆ ಇಲ್ಲ ಅಂದ್ರೆ ಎರಡು ಕಡೆನೂ ಬಂದ್ಬಿಡ್ತದೆ. ಓಕೆ. ಅದಕ್ಕೋಸ್ಕರ ಈ ಥರ ಕಾಲು ಹೊಡೆಯೋದು. ಕಾಲು ಹೊಡೆಯೋದು. ಓಕೆ. ಕಾಲು ಹೊಡೆದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಈಗ ನೀರು ಬಿಟ್ಬಿಡ್ತೀವಿ. ಓಕೆ. ನೀರು ಬಿಡ್ತೀರಾ? ಬೀಜಗಳು ಎಲ್ಲಿಂದ ತರ್ತೀರಾ? ಅಲ್ಲಿ ಕೆಳಗಡೆ ಸೇರ್ತದೆ ರಾಮನಗರದಲ್ಲಿ ಲಿಂಗಶೆಟ್ಟಿ ಅಂತಿದೆ. ಲಿಂಗಶೆಟ್ಟಿ ಅಂಗಡಿ ಅಂದರೆ ಅವರು ಮೊದಲಿಂದ ಫೇಮಸ್, ಬಹಳ ಒಂದು 50 ವರ್ಷದಿಂದನೂ ಇಟ್ಟಿದ್ದಾರೆ. ಈಗ ಅಪ್ಪ ಇದ್ದರು, ಈಗ ಮಗ ಇಟ್ಟಿದ್ದಾನೆ. ಕ್ವಾಲಿಟಿ ಅಲ್ಲಿಂದ ನಿಮಗೆ ಚೆನ್ನಾಗಿ, ಅಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅನ್ನೋದೊಂದು ನಂಬಿಕೆ ಯಾವತ್ತಿಂದ. ಓಕೆ. ಅದು ತಂದು ಈ ರೀತಿ ಚಲ್ಕೋಬೋದು. ಓಕೆ. ಇದು ನಮ್ಮದು ವ್ಯವಹಾರ ದೃಷ್ಟಿ, ಮನೆಯಲ್ಲೇ ಚಳ್ಕೊಳ್ಳೋಕ್ಕೂ ಕೊಡ್ತಾರೆ ಅವರು, 50 ರಾಮ್ ಲೆಕ್ಕದಲ್ಲಿ 100 ರಾಮ್ ಲೆಕ್ಕದಲ್ಲೂ ಕೊಡ್ತಾರೆ. ಸಾವಯವ ಇವತ್ತಿಲ್ಲ ಸರಿಯಾಗಿ, ಯಾಕೆಂದ್ರೆ ನಾವು ಇಷ್ಟು ಎಲ್ಲ ಮಾಡಿದ್ರು ಎಕರೆಗಟ್ಟಲೆ ಇದ್ರೂ ಒಂದೇ ಒಂದು ಹಸು ಮೆಸರಲ್ಲ ಭೂಮಿಗೆ. ಎಲ್ಲಿಂದ ಬರ್ಬೇಕು ಗೊಬ್ಬರ? ಎಲ್ಲ ಯೂರಿಯಾಗಳು ಹಾಕಿ ಬೆಳೀತಾರೆ. ಅದಕ್ಕೆ ಇನ್ಮೇಲೆ ಗೊಬ್ಬರಗಳು ಹಾಕಿ ಬೆಳೆಯುವಂಥದ್ದು ಮಾಡಬೇಕು. ಗೊಬ್ಬರ ಅಂದರೆ ಯಾವ ಗೊಬ್ಬರ ಹಾಕಿದ್ರೆ ಒಳ್ಳೆಯದು? ಅದೇ ಹಸುದು ತುಂಬ ಒಳ್ಳೆಯದು ಅಂದರೆ ಕುರಿ ಗೊಬ್ಬರ. ಓಕೆ. ಕೋಳಿದು ಹೀಟು ಇರೋದ್ರಲ್ಲಿ ಪರವಾಗಿಲ್ಲ ಹಸುದು. ಒಂದು ಕಾಲದಲ್ಲಿ ಜಮೀನು ಇದ್ದವರೆಲ್ಲ ಮನೆಗಳಲ್ಲಿ ಹಸುಗಳಿರ್ತಾಯಿತ್ತು, ಈಗ ಹಸುಗಳೇ ಇಲ್ಲ. ಅದೇನೋ ಒಂದು ಗಾದೆ ಹೇಳ್ತಾರೆ, ಟ್ಯಾಕ್ಟ್ರು ಸಗಣಿ ಹಾಕಲ್ಲ ಹಸು ಹೊಗೆ ಬಿಡಲ್ಲ ಅಂತ. ಇವತ್ತು ಅದು ಶಬ್ದ ಮಾಲಿನ್ಯ ಎಲ್ಲ ಆಗ್ತಾಯಿದೆ ಹೊಗೆ ಬಿಟ್ಟು, ಅಂದರೆ ಭೂಮಿ ಎಲ್ಲ ಫಲವತ್ತತೆ ಕಳ್ಕೊಳ್ತಾ ಇದ್ದಾವೆ. ಒಂದು ದೃಷ್ಟಿಯಲ್ಲಿ ಅದೇ ಒಳ್ಳೆಯದು, ನಮಗೂ ವಿಧಿ ಇಲ್ಲ, ಅದನ್ನೇ ಮಾಡ್ತಾಯಿದ್ವಿ. ಕಾಲಾಂತರ ಸಾವಯವಾಗೆ ವಾಲ್ಬೇಕು ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ.